ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ದಿವ್ಯಾ ಯೋಗೀಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ಕೌಶಲ್ಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಪ್ರಿಯ ವೀಕ್ಷಕರೇ ಮ್ಯಾರೇಜ್ ಡಿಲೇ ರೆಮಿಡಿ ಉಪಾಯವನ್ನು ಯಾವ ರೀತಿ ಮಾಡುವುದು ಮತ್ತೆ ಈ ಒಂದು ಉಪಾಯ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಯಾವ ವಾರ ಈ ಉಪಾಯವನ್ನು ಮಾಡಬೇಕು ಎಂಬ ಎಲ್ಲಾ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿ ಕೊಡುತ್ತಿದ್ದೇನೆ ವೀಕ್ಷಕರೇ ಮಂಗಳವಾರ ಮಾಡುವಂತ ಚಿನ್ನ ಉಪಾಯವಾಗಿದೆ ಅಂತಲೇ ಹೇಳಬಹುದು ಈ ಒಂದು ಉಪಾಯ ಮಾಡೋದ್ರಿಂದ ಅದೃಷ್ಟ ಲಭಿಸುತ್ತದೆ ಶತ್ರುಗಳಿಂದ ನಮಗೆ ರಕ್ಷಣೆ ಸಿಗುತ್ತದೆ ಮತ್ತೆ ನಿತ್ಯ ಜೀವನದಲ್ಲಿ ಎದುರಿಸುತ್ತಿರುವ ಸಮಸ್ಯೆ ಕಷ್ಟ ನಷ್ಟ ದುರಾದೃಷ್ಟ ತೊಲಗಿ ಅದೃಷ್ಟ ಬರುತ್ತದೆ ಅಂತಲೇ ಹೇಳಬಹುದು ಶತ್ರುಗಳಿಂದ ನಮಗೆ ರಕ್ಷಣೆನೂ ಸಹ ಸಿಗುತ್ತದೆ ಎಂತಹದೇ ಇಬ್ಬಂದಿ ಇದ್ರೂ ಸಹ ರಕ್ಷಣೆ ಸಿಗುತ್ತದೆ ದುಷ್ಟಶಕ್ತಿ ತೊಲಗಿ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಸಹ ತೊಲಗುತ್ತದೆ ದುಷ್ಟಶಕ್ತಿ ಇದ್ರೂ ಸಹ ನಿವಾರಣೆ ಆಗುತ್ತದೆ ಮಂಗಳವಾರ ಮಾಡುವಂತಹದ್ದು ಈ ಒಂದು ಉಪಾಯವನ್ನು ಮಂಗಳವಾರ ಮಾಡುವಂತಹದ್ದು ಕುಜದೋಷ ಬಲವಾಗಿರುತ್ತದೆ ಮತ್ತು ಆರ್ಥಿಕ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಎಲ್ಲನೂ ಸಹ ಎದುರಾದರೆ ಅದು ಸಹ ನಿವಾರಣೆ ಆಗುತ್ತದೆ ರಕ್ತಹೀನತೆ ಸಮಸ್ಯೆಯೂ ಸಹ ಎದುರಾಗುತ್ತದೆ ಈ ಒಂದು ಸಮಸ್ಯೆ ಇದ್ದಾಗ ಕುಜದೋಷ ಇದ್ದಾಗ ವಿವಾಹಕ್ಕೆ ಬಲವಾಗಿರುತ್ತದೆ ಪೀರಿಯಡ್ಸ್ ಆದಾಗ ಯಾವುದೇ ಕಾರಣಕ್ಕೂ ಮಾಡಬಾರದು ನಂಬಿಕೆ ವಿಶ್ವಾಸ ಇಟ್ಟು ಮಾಡಬೇಕು ಯಾವುದೇ ಒಂದು ಪೂಜೆ ಪುನಸ್ಕಾರ ಯಾವುದೇ ಒಂದು ಇದೇ ಮಾಡಬೇಕಂತ ಅಂದರೆ ಕೆಲಸ ಕಾರ್ಯ ಮಾಡಬೇಕಾದ್ರೆ ನಂಬಿಕೆ ವಿಶ್ವಾಸ ಇಟ್ಟು ಮಾಡಬೇಕು ಅನೇಕರ ಕಾಲದ ಸಮಸ್ಯೆ ಪೂಜೆ ಪುನಸ್ಕಾರ ಏನೇ ಮಾಡಿದರೂ ಪರಿಹಾರ ಆಗದಲೇ ಇದ್ದರೂ ಈ ಉಪಾಯ ಮಾಡೋದ್ರಿಂದ ಅನುಕೂಲ ಆಗುತ್ತದೆ ಈ ಒಂದು ಉಪಾಯ ಮಾಡೋದ್ರಿಂದ ಅದು ಅನುಕೂಲ ಮಾಡೋದಕ್ಕೆ ದಾರಿ ಮಾರ್ಗ ಸೂಚಿಸ್ತದೆ ಈ ಒಂದು ಉಪಾಯ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೆಂದರೆ ಸಾಸಿವೆ ಅಡಿಕೆ ಗೋಟು ಮತ್ತು ಕೆಂಪು ಬಟ್ಟೆ ತುಳಸಿ ಹಳದಿ ಕಲರ್ ದಾರ ರೆಡ್ ಕಲರ್ ದಾರ ಅಥವಾ ವೈಟ್ ಕಲರ್ ದಾರ ಯಾವ ಕಲರ್ ದಾರ ಆದ್ರೂ ಓಕೆ ಇಷ್ಟು ಸಾಮಗ್ರಿಗಳು ಬೇಕಾಗಿರುವಂಥ ಸಾಮಗ್ರಿಗಳು ಅಂತಲೇ ಹೇಳ್ಬೋದು ಆರ್ಥಿಕ ಇಬ್ಬಂದಿ ಇದ್ರೂ ಸಹ ತೊಲಗುತ್ತದೆ ಮಂಗಳವಾರ ಆಂಜನೇಯನಿಗೆ ತುಳಸಿ ಅರ್ಪಿಸಿದರೆ ತುಂಬ ಒಳ್ಳೆಯದು ನೋಡಿ ಈ ಆಂಜನೇಯನಿಗೆ ತುಳಸಿ ಇದೆಯಲ್ಲ ಆಂಜನೇಯನಿಗೆ ತುಳಸಿಯನ್ನು ಮಂಗಳವಾರ ಅರ್ಪಿಸಿದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಆಂಜನೇಯನ ಸಿಂಧೂರ ಇಟ್ಟುಕೊಂಡರೆ ತುಂಬ ಒಳ್ಳೆಯದು ಇಬ್ಬಂದಿ ಇದ್ರೂ ಸಹ ತೊಲಗುತ್ತದೆ ಮಂಗಳವಾರ ಮತ್ತು ಶನಿವಾರ ಮಾಡುವಂಥದ್ದು ಈ ಒಂದು ಉಪಾಯವನ್ನು ಮಂಗಳವಾರ ಮತ್ತು ಶನಿವಾರ ಮಾಡುವಂಥದ್ದು ಮತ್ತು ಮಂಗಳವಾರ ಆಂಜನೇಯನ ಸಿಂಧೂರ ಇಟ್ಕೊಂಡ್ರೆ ಯಾವುದೇ ಒಂದು ದುಷ್ಟಶಕ್ತಿಗಳದಾಗಲಿ ಕೆಟ್ಟ ಇದಾಗಲಿ ಯಾವುದೂ ನಮ್ಮ ಹತ್ರ ಸುಳಿಯುವುದಿಲ್ಲ ಅಂತಹ ಒಂದು ವಿಶೇಷವಾದಂಥದ್ದು ದುಷ್ಟಶಕ್ತಿನೂ ಸಹ ತಗಲುವುದಿಲ್ಲ ದೃಷ್ಟಿದೋಷ ಆಗೋದಿಲ್ಲ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ ಆ ಒಂದು ಸಿಂಧೂರ ಆಂಜನೇಯ ಸಿಂಧೂರ ಇಡೋದ್ರಿಂದ ಶತ್ರುಗಳಿಂದ ನಮಗೆ ರಕ್ಷಣೆ ಸಹ ಸಿಗುತ್ತದೆ ಸಿಂಧೂರಕ್ಕೆ ಅಂತಹ ಶಕ್ತಿ ಇದೆ ದೇವರ ಮನೆಯಲ್ಲಿ ಮಾಡಬೇಕು ಯಾವುದೇ ಒಂದು ಉಪಾಯ ಮಾಡೋದ್ರೂ ಅದೇ ಆದಂತಹ ಸಪ್ರೇಟ್ ಒಂದು ಸ್ಥಳದಲ್ಲೇ ಮಾಡಬೇಕು ಅದೇ ರೀತಿ ಇದನ್ನು ಸಹ ದೇವ್ರ ಮನೆಯಲ್ಲೇ ಮಾಡಬೇಕು ಆ ರೆಡ್ ಬಟ್ಟೆ ಇದೆಯಲ್ಲ ಆ ರೆಡ್ ಬಟ್ಟೆ ಮೇಲೆ ಅದರ ಮೇಲೆ ಸಾಸಿವೆ ಹಾಕಬೇಕು ಸ್ವಲ್ಪ ನೋಡಿ ಆ ರೆಡ್ ಬಟ್ಟೆ ಇದೆಯಲ್ಲ ಈ ರೆಡ್ ಬಟ್ಟೆ ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ನಂತರ ಆ ಅಡಿಕೆ ಗೋಟ್ಗೆ ರೆಡ್ ದಾರ ಅಥವಾ ಯೆಲ್ಲೋ ಕಲರ್ ದಾರ ವೈಟ್ ದಾರ ಯಾವುದಾದ್ರೂ ಆಯ್ತಲ್ಲ ಅದನ್ನು ಸ್ವಲ್ಪ ಸುತ್ತಬೇಕು ನೋಡಿ ಇಲ್ಲ ಅಡಿಕೆ ಗೋಟ್ ಇದೆಯಲ್ಲ ಈ ಅಡಿಕೆ ಗೋಟ್ಗೆ ಈ ದಾರ ಇದೆಯಲ್ಲ ಜಸ್ಟ್ ಈ ದಾರನ ಸುತ್ತಬೇಕು ಈ ರೀತಿ ನೋಡಿ ಈ ರೀತಿ ಈ ರೀತಿ ಸುತ್ತಿದಂತ ನಂತರ ಸುತ್ತಬೇಕು ನಂತರ ಸಾಸಿವೆ ಮೇಲೆ ಆ ಅಡಿಕೆ ಗೋಟ್ಗೆ ದಾರ ಸುತ್ತಿದ್ದನ್ನು ಸಾಸಿವೆ ಮೇಲೆ ಇಡಬೇಕು ನೋಡಿ ಆ ಸಾಸಿವೆ ಇದೆಯಲ್ಲ ಆ ಸಾಸಿವೆ ಮೇಲೆ ಇಡಬೇಕು ಆಂಜನೇಯನ ಅಷ್ಟೋತ್ರ ಅಥವಾ ಆಂಜನೇಯನ ಶತನಾಮವಳಿ ಹೇಳಿಕೊಳ್ಳಬೇಕು ಆಂಜನೇಯನ ಅಷ್ಟೋತ್ರ ಅಥವಾ ಆಂಜನೇಯನ ಶತನಾಮವಳಿ ಹೇಳಿಕೊಳ್ಳಬೇಕು ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಬೇಕು ನಂತರ ಇದನ್ನು ಗಂಟು ಕಟ್ಟಬೇಕು ಮಂಗಳವಾರ ಮಾಡುವಂತಹದ್ದು ಸುಖ ಸಂತೋಷ ಲಭಿಸುತ್ತದೆ ಇದನ್ನೇನು ಮಾಡಬೇಕಂತ ಅಂದರೆ ನೆಕ್ಸ್ಟು ಗಂಟನ್ನು ಈ ರೀತಿ ಗಂಟನ್ನು ಕಟ್ಟಬೇಕು
जस्ट रीति गंटन कटो नोड़ी रीति गंट नोड़ी नानीव आलरे गंट कटी रीति गंट कटो इन मंगलवार मत शनिवार गंट कटी मंगलवार शनिवार उपाय सुख शांति लभ मत ऐने दोष निवारण आगे अदृष्ट लभ हेलबू इन हेच्ची महिति कूड़े नम चल सब्सक्रईबी पक्दल बेल क्ली धन्यवाद प्रिय वीक्षकरे।